हेलो ಗೆಳೆಯರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ನನಗೆ ನ್ಯೂಸ್ ನೋಡೋದ್ರಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹೇಗಾಗಬೇಕಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋಸ್ಟ್ ಮ್ಯಾಟ್ರಿಕ್ ಆಗಿರ್ಬೋದು ಅಥವಾ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿರ್ಬೋದು. ಸೊ ಅದನ್ನೆಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನೀವು ನಮ್ಮ ಚಾನಲ್ಗೆ ಹೊಸ ವೀವರ್ ಆಗಿ ವಿಸಿಟ್ ಮಾಡ್ತಿಲ್ಲ ಅಥವಾ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ಮುಂದಿನ ಇಂತಹ ಒಂದು ನೋಟಿಫಿಕೇಷನ್ಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಬನ್ನಿ ಫಟಾಫಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಬಂದುಬಿಟ್ಟು ಎಸ್ ಎಸ್ ಪಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿದಾಗ ಸೊ ಇಲ್ಲಿ ಲಾಗಿನ್ ಅಂತ ಇರುತ್ತಲ್ವಾ, ಓಕೆನಾ, ಲಾಗಿನ್ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಸೊ ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ, ಓಕೆನಾ. ಸೊ ನಿಮಗೆ ಒಂದು ವೇಳೆ ನೀವು ಅಂದರೆ ಪೇರೆಂಟ್ ಡೀಟೇಲ್ ಹಾಕಿಲ್ಲ ಅಂದರೆ, ನಿಮ್ಮದು ಮೊದಲು ಐ ಡಿನೇ ಇಲ್ಲ ಅಂತಂದರೆ ನೀವು ಇನ್ನೊಂದು ರೀತಿಯಾಗಿ ನೀವು ಮಾಡ್ಬೋದು. ಅಂದರೆ ನಿಮ್ಮ ಎಸ್ ಎಸ್ ಪಿ ಐ ಡಿನೇ ಕೊಟ್ಟಿಲ್ಲ ಅಂತಂದರೆ ಸೊ ನೀವು ಈ ರೀತಿ ಮಾಡಬೇಕು. ಸೊ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಅಂದರೆ, ಮೊದಲು ಅಂದರೆ ಹಿಂದಿನ ವರ್ಷ ಹಾಕಿರ್ತಾರೆ. ಸೊ ಅವ್ರಿಗೇನು ಅಂದರೆ ಅವ್ರಿಗೆ ಲಾಗಿನ್ ಆಗುವ ಅಂದರೆ ಐ ಡಿನ ಬೇಕಾಗಿಲ್ಲ. ಸೊ ಯಾರು ಹೊಸ ಅಂದರೆ ಫ್ರೆಶ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಸೊ ಅವ್ರಿಗೆ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆನಾ, ಅಂದರೆ ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಇದೆ ಅಲ್ವಾ, ಸೊ ಇದು ಇರೋರಿಗೆ ಐ ಡಿ ಇರುತ್ತೆ. ಸೊ ಖಾತೆಯನ್ನು ಸೃಜಿಸಿ ಅಂತ ಇದೆ ಅಲ್ವಾ, ಸೊ ಖಾತೆನ ನೀವು ಅಂದರೆ ರಚನೆ ಮಾಡಬೇಕಾಗುತ್ತೆ. ಅಂದರೆ ಹೊಸ ಫ್ರೆಶ್ ಅಪ್ಲಿಕೇಶನ್ನ ನೀವು ಹಾಕಬೇಕಾಗುತ್ತೆ. ಸೊ ಅದು ಹಾಕಿದಾಗ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಹಿಂದಿನ ವರ್ಷ ಯಾರು ಹಾಕಿಲ್ವೋ ಸೊ ಆ ವಿದ್ಯಾರ್ಥಿಗಳು ಫ್ರೆಶ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಆಧಾರ್ ಇದೆ ಅಂತ ಇದೆ. ಸೊ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ. ಸೊ ಹೌದು ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಿ, ಹಾಗೆ ನಿಮ್ಮ ಹೆಸರನ್ನು ಇಲ್ಲಿ ಅಂದರೆ ಬರೀರಿ. ಅಂದರೆ ನಿಮ್ಮ ಹೆಸರೇನಿದೆ ಸೊ ಅದನ್ನು ಬರೀರಿ. ಸೊ ನಿಮ್ಮ ಲಿಂಗನ ಬರೀರಿ, ಅಂದರೆ ಯಾವುದಿದೆ ಯಾವುದಿಲ್ಲ ಸೊ ಅದನ್ನು ಬರೀರಿ. ಸೊ ಎಲ್ಲ ಆದಮೇಲೆ ಸೊ ಇಲ್ಲಿ ಅಂದರೆ ಈ ಡಾಟ್ ಅಂದರೆ ಕನ್ಫರ್ಮ್ ಬಟನ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಸೊ ಮುಂದುವರಿಸಿ ಅಂದಮೇಲೆ ನಿಮಗೆ ಇಲ್ಲಿ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೇಳುತ್ತೆ. ಸೊ ಅದನ್ನೆಲ್ಲ ಹಾಕಿ, ಓಕೆನಾ. ಸೊ ನಂದೀಗ ಐ ಡಿ ಕ್ರಿಯೇಟ್ ಆಗಿದೆ. ಸೊ ನಾನು ಈಗ ಫ್ರೆಶ್ ಅಪ್ಲಿಕೇಶನ್ ಮಾಡುವ ಅಗತ್ಯವಿಲ್ಲ. ಸೊ ನಾನು ಡೈರೆಕ್ಟಾಗಿ ವಿದ್ಯಾರ್ಥಿ ಲಾಗಿನ್ ಅಂತ ಹೋಗ್ತೀನಿ. ಸೊ ಇಲ್ಲಿ ನಿಮ್ಮ ಖಾತೆ ರಚನೆ ಆದಾಗ ಸೊ ನೀವು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಐ ಡಿನ ಹಾಕಿ, ಓಕೆನಾ. ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದೀನಿ. ಅಂದರೆ ನಿಮಗೆ ಐ ಡಿನ ನಿಮ್ಮ ಮೆಸೇಜ್ ಮೂಲಕ ಕಳಿಸ್ತಾರೆ, ಯಾರು ಫ್ರೆಶ್ ಇದ್ದೀರಾ. ಸೊ ಯಾರು ರೆನ್ವಿಲ್ ಅಂದರೆ ಮಾಡ್ತಾ ಇದ್ದೀರೋ, ಅಂದರೆ ಹಿಂದಿನ ವರ್ಷ ಅವ್ರದ್ದು ಐ ಡಿ ಇದೆ ಸೊ ಅವರು ಡೈರೆಕ್ಟಾಗಿ ನಿಮ್ಮ ಐ ಡಿನ ಇಲ್ಲಿ ಹಾಕಿ, ಓಕೆನಾ. ಸೊ ಇಲ್ಲಿ ನೋಡಿ ನಾನು ಐ ಡಿನ ಹಾಕ್ತಾ ಇದ್ದೀನಿ, ನಂದು ಹಿಂದಿನ ವರ್ಷ ಐ ಡಿ ಇದೆ. ಸೊ ನೀವು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಿರ್ತೀರ ಹಿಂದಿನ ವರ್ಷನೇ. ಸೊ ಅದನ್ನು ಇಲ್ಲಿ ನೀವು ಹಾಕಿ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಪಾಸ್ವರ್ಡ್ ಮರೆತಿರುವಿರ ಅಂತ ಇದೆ. ಸೊ ಅದಕ್ಕೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವುದು ಅಂದರೆ ಯೂಸರ್ ಐ ಡಿ ಇದೆ ಸೊ ಅದನ್ನು ಇಲ್ಲಿ ನೀವು ಹಾಕಿ ನಿಮ್ಮ ಒಂದು ಯೂಸರ್ ಐ ಡಿನ ಪಡ್ಕೋಬೋದಾಗಿದೆ. ಅಂದರೆ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೋಬೋದಾಗಿದೆ. ಇಲ್ಲಿ ನೋಡಿ ನಾನು 010 ನಂದು ಐ ಡಿ ಇದೆ ಸೊ ಅದನ್ನು ಇಲ್ಲಿ ಹಾಕ್ತೀನಿ. ಸೊ ಹಾಕಿದ ತಕ್ಷಣ ಇಲ್ಲಿ ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಹೊಸ ಅಂದರೆ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ ಸೊ ಅದನ್ನು ಮಾಡ್ಕೊಳ್ಳಿ. ಸೊ ನಾನು ಅಂದರೆ ನನಗೆ ಪಾಸ್ವರ್ಡ್ ನನ್ನ ನೆನಪಿದೆ ಸೊ ನಾನು ಇದನ್ನು ಫಾರ್ಗೆಟ್ ಹೊಡೆಯೋಲ್ಲ. ಸೊ ಇದನ್ನು ಹಾಕಿದ ತಕ್ಷಣ ನೀವು ಇಲ್ಲಿ ಬ್ಯಾಕ್ ಬಂದರೆ ಪೇಜ್ ರಿಫ್ರೆಶ್ ಆಗುತ್ತೆ. ನೀವು ಮತ್ತೆ ಹೊಸ ಪೇಜ್ನ ಓಪನ್ ಮಾಡಬೇಕಾಗುತ್ತೆ. ಮತ್ತೆ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿಬಿಟ್ಟು ಸೊ ಮತ್ತೆ ನೀವು ವಿದ್ಯಾರ್ಥಿ ಲಾಗಿನ್ ಅಂತ ಹೋಗಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ ನಾನು ಎಸ್ ಎಸ್ ಪಿಗೆ ಬಂದುಬಿಟ್ಟು ಲಾಗಿನ್ಗೆ ಹೋಗ್ತೀನಿ. ಸೊ ಹೋದ ತಕ್ಷಣ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿನ ಮತ್ತೆ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಾನು ಮತ್ತೆ ಎಂಟರ್ ಮಾಡ್ತಾಯಿದ್ದೀನಿ. ಸೊ ನೀವು ಪಾಸ್ವರ್ಡ್ ಏನೀಗ ಫ್ರೆಶ್ ಕ್ರಿಯೇಟ್ ಮಾಡಿರ್ತಾರಲ್ವಾ ಸೊ ಅದನ್ನು ಹಾಕಿ. ಸೊ ಯಾರ್ದು ಪಾಸ್ವರ್ಡ್ ನೆನಪಿದೆ ಸೊ ಅದನ್ನು ಇಲ್ಲಿ ಟೈಪ್ ಮಾಡಿ ಹಾಕಿ. ಸೊ ನನ್ನದು ಪಾಸ್ವರ್ಡ್ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಪಾಸ್ವರ್ಡ್ ನೋಡಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಮುಂದೆ ಕೂಡ ಭಾಳಷ್ಟು ಪ್ರಾಬ್ಲಮ್ಗಳಿದೆ, ಓಕೆನಾ. ಇಲ್ಲಿ ಪೇರೆಂಟ್ ಡೀಟೇಲ್ ಕೂಡ ಕೇಳುತ್ತೆ, ಯಾರು ಫ್ರೆಶ್ ಇದ್ದೀರಲ್ವಾ ಸೊ ಅವ್ರಿಗೂ ಪೇರೆಂಟ್ ಡೀಟೇಲ್ ಕೇಳುತ್ತೆ. ಇಲ್ಲಿ ನೋಡಿ ನಿಮ್ಮದು ರಿನ್ವಿಲ್ ಇತ್ತಪ್ಪ ಅಂತಂದರೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಪ್ಲೀಸ್ ಎಂಟರ್ ಯುವರ್ ಪೇರೆಂಟ್ ಡೀಟೇಲ್ ಇನ್ ಆ್ಯಡ್ ಪೇರೆಂಟ್ ಡೀಟೇಲ್ ಫಾರ್ಮ್. ಸೊ ಈ ರೀತಿ ಇದೆ. ಸೊ ಇಲ್ಲಿ ನೀವು ಆ್ಯಡ್ ಪೇರೆಂಟ್ ಡೀಟೇಲ್ ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಪ್ರೀ ಮೆಸ್ಟಿಕ್ ಇದ್ದರೂ ಕೂಡ ಸೊ ಇದೇ ರೀತಿಯಾಗಿ ಕೇಳುತ್ತೆ. ಸೊ ಫ್ರೆಶ್ ಯಾರಿರ್ತೀರಾ ಸೊ ಅವ್ರಿಗೆ ಆ್ಯಡ್ ಪೇರೆಂಟ್ ಡೀಟೇಲ್ ಹಾಕೋದು ಅಂದರೆ ಅಗತ್ಯವಿಲ್ಲ. ಯಾರು ರೆನ್ವಿಲ್ ಇದ್ದೀರಾ ಸೊ ಅವರು ಹಾಕಬೇಕಾಗುತ್ತೆ. ಸೊ ಗೆಳೆಯರೆ, ಈಗ ನಾನು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಹಾಕ್ತೀನಿ. ಸೊ ಅಲ್ಲಿ ಹಾಕಿದಾಗ ಇಲ್ಲಿ ನೋಡಿ ಇದೇ ಸ್ಟೆಪ್ ನಿಮಗೆ ಬರುತ್ತೆ ಪ್ರೀ ಮೆಸ್ಟಿಕ್ ಕೂಡ. ಅಂದರೆ ಪ್ರೀ ಮೆಸ್ಟಿಕ್ ಸ್ಕಾಲರ್ಶಿಪ್ ನೀವು ಆಗದ್ರೂ ಸೊ ಇದೇ ರೀತಿ ಬರುತ್ತೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗದ್ರೂ ನಿಮಗೆ ಇದೇ ರೀತಿಯಾದ ಇಂಟರ್ಫೇಸ್ ಕೂಡ ಬರುತ್ತೆ. ಸೊ ನೋಡಿ ಸ್ಟೆಪ್ 1 ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ. ಸೊ ಫಸ್ಟ್ ಸ್ಟೆಪ್ 1 ಅಲ್ಲಿ ನೀವು ಇಲ್ಲಿ ನಿಮ್ಮ SSLC ಬೋರ್ಡ್ ಡೀಟೇಲ್ಸ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯಾರು ಫ್ರೆಶ್ ಇದ್ದೀರಾ ಸೊ ಅವರು ಡೀಟೇಲ್ಸ್ ನಲ್ಲಿ ಹಾಕಬೇಕಾಗುತ್ತೆ. ಸೊ ಯಾರು ರೆನ್ವಿಲ್ ಇದ್ದೀರಾ ಸೊ ಅವರು ಡೀಟೇಲ್ಸ್ ಹಾಕೋ ಜರೂರತ್ ಇಲ್ಲ. ಏನಾದರೂ ಇಲ್ಲಿ ಕರೆಕ್ಷನ್ ಮಾಡೋದಿದ್ರು ನೀವು ಎಡಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನೋಡಿ ಇಲ್ಲಿ ಪುನಃ ಸ್ಥಾಪಿಸು ಅಂತ ಇದೆ. ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕಿಕೊಳ್ಳಬೇಕಾಗುತ್ತೆ. ಮತ್ತು ಇಲ್ಲಿ ಗೆಟ್ ಡಾಟಾ ಅಂತ ಪಾಸಿಂಗ್ ಇಯರ್ ಕೂಡ ಇಲ್ಲಿ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ ಮತ್ತೆ ಇಲ್ಲಿ ನೀವು ಇದನ್ನು ಮತ್ತೆ ಇಲ್ಲಿ ನೀವು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಶ್ ಅವರಿಗೆ. ಸೊ ರೆನ್ವಿಲ್ ಅವ್ರು ಏನಿದ್ದಾರೆ ಸೊ ಇದನ್ನು ಏನು ಎಡಿಟ್ ಮಾಡುವ ಅಗತ್ಯವಿಲ್ಲ. ಸೊ ಇಲ್ಲಿ ಕಾಸ್ಟ್ ಡೀಟೇಲ್ಸ್ ಏನಿದೆ ಸೊ ನೀವು ಇದನ್ನು ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ನ ಡೇಟ್ ಏನಾದರೂ ಮುಗಿದಿದ್ರೆ ಸೊ ನೀವು ಇಲ್ಲೂ ಕೂಡ ಎಡಿಟ್ ಮಾಡ್ಬೋದು. ಸೊ ಯಾರು ನೀವು ಅಪ್ಲಿಕೇಶನ್ ಇದ್ದೀರಾ ಸೊ ಅವ್ರಿಗೆ ಎಲ್ಲ ಡೀಟೇಲ್ಸ್ನೂ ಮತ್ತೆ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೋಡಿ ಹೆಸರೇನಿದೆ ಸೊ ಅದು ಆಟೋಮೆಟಿಕ್ ಪ್ರಿಂಟ್ ಇರುತ್ತೆ ಆಧಾರ್ ಕಾರ್ಡ್ ಮೇಲೆ. ಸೊ ವಿದ್ಯಾರ್ಥಿ ಮೊಬೈಲ್ ನಂಬರ್ ಕೂಡ ಇರುತ್ತೆ ಮತ್ತು ಇಮೇಲ್ ಐ ಡಿ ನೀವು ಹಾಕಿದ್ರೆ ಅದು ಕೂಡ ಇರುತ್ತೆ. ಸೊ ಇಲ್ಲಿ ಹೋಮ್ ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಅಡ್ರೆಸ್ನಲ್ಲಿ ನೀವು ಹಾಕಿಕೊಳ್ಬೇಕಾಗುತ್ತೆ. ಸೊ ಇದು ಹಾಕಿದ್ದಿದೆ ಬಟ್ ನಾನು ಮತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ. ಡಿಸ್ಟೆನ್ಸ್ ಫಾರ್ ಕಾಲೇಜ್ ಇಲ್ಲಿ 40 ಕಿಲೋಮೀಟರ್ಸ್ ಅಂತ ಇದೆ ಓಕೆನಾ. ಕಾಲೇಜಿಂದ ಇಲ್ಲಿ 30 ಅಂತ ಇದೆ ಓಕೆನಾ, 30 ಇದೆ. ಸೊ ಅವ್ರದ್ದು ಪರ್ಮನೆಂಟ್ ಅಡ್ರೆಸ್ ಬಂದುಬಿಟ್ಟು ಸೊ ನೀವು ಪರ್ಮನೆಂಟ್ ಅಡ್ರೆಸ್ ಕೂಡ ಇಲ್ಲಿ ನೀವು ಹಾಕಿ ಓಕೆನಾ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆ ಸೊ ಅದು ಕೂಡ ಇಲ್ಲಿ ಹಾಕಿ. ಸೊ ನಾನು ಹೇಗೆ ಹೇಳ್ತೀನಿ ಸೊ ಹಾಗಾಗಿ ನೀವು ಫುಲ್ಫಿಲ್ ಮಾಡಿದ್ರೆ ಸೊ ಮನೆಯಲ್ಲಿ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಿಕೊಳ್ಬಹುದಾಗಿದೆ ನಿಮ್ಮ ಸ್ಕಾಲರ್ಶಿಪ್ನ. ಸೊ ಆರ್ ಯು ಡೊಮಿಸಿಲಿ ಆಫ್ ಕರ್ನಾಟಕ ಎಸ್ ನೀವು ಕರ್ನಾಟಕದವ್ರು ಇದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಹೌದು ಅಂತ ನೀವು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಆಗಿ ಮಾಡಿದ್ರೆ ಸೊ ಇಮೇಲ್ ಐ ಡಿ ಕೂಡ ಇಲ್ಲಿ ಕೇಳುತ್ತೆ. ಸೊ ನೀವು ಇಮೇಲ್ ಐ ಡಿ ಕೂಡ ಇಲ್ಲಿ ಹಾಕ್ಬೋದಾಗಿದೆ. ಸೊ ನಾನು ಕೂಡ ಇಲ್ಲಿ ಇಮೇಲ್ ಐ ಡಿ ಎಂಟರ್ ಮಾಡ್ತೀನಿ ಓಕೆನಾ. ಸೊ ಇಲ್ಲಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಸೊ ಎಲ್ಲನೂ ನೀವು ಇಲ್ಲಿ ಹಾಕಿಬಿಟ್ಟು ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮದು ಇಲ್ಲಿ ಸ್ಟೆಪ್ 1 ಏನಾಗಿದೆ ಸೊ ಇದು ಪೂರ್ತಿ ಆಗಿದೆ. ಸೊ ಇಲ್ಲಿ ಕಾಸ್ಟ್ ಏನಿದೆ ಸೊ ಅದನ್ನು ಕೂಡ ಇಲ್ಲಿ ನೀವು ಹಾಕಿ ಓಕೆನಾ. ಸೊ ನೋಡಿ ನಾನು ಕಾಸ್ಟ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಏನಿದೆ ಸೊ ಅದನ್ನು ಕೂಡ ಇಲ್ಲಿ ಹಾಕಿ ಹಾಗೂ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಏನಿದೆ ಸೊ ಅದು ಕೂಡ ಹಾಕಿ. ಸೊ ಇದು ಮೊದಲೇ ಹಾಕಿದ್ದೆ ಮತ್ತೆ ಈಗ ನಾನು ಹಾಕೋಕ್ಕೆ ಹೋಗಲ್ಲ, ಇದು ಫ್ರೆಶ್ ಅವ್ರಿಗೆ ಹೇಳ್ತಾ ಇರೋದು. ಸೊ ಯಾರಾದರೂ ರೆನ್ವಿಲ್ ಇದ್ದರೆ ಅವರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಏನಾದರೂ ಚೇಂಜ್ ಇದ್ದರೆ ಸೊ ಅವರು ಇಲ್ಲಿ ಹಾಕಿ. ಸೊ ಈಗ ಸ್ಟೆಪ್ 1 ಪೂರ್ತಿಯಾಗಿದೆ. ಸೊ ಈಗ ನಾವು ಸ್ಟೆಪ್ 2ಗೆ ಹೋಗೋಣ ಓಕೆನಾ. ಸೊ ಇಲ್ಲಿ ಸ್ಟೆಪ್ 2ಗೆ ಬಂದ ತಕ್ಷಣ ಸೊ ಇಲ್ಲಿ ನೋಡಿ ಸೆಲೆಕ್ಟ್ ಕೋರ್ಸ್ ಅಂತ ಕೇಳುತ್ತೆ ಮೊದಲು. ನೀವು ಏನು ಇಲ್ಲಿ ನೀವು ಸೆಲೆಕ್ಟ್ ಕೋರ್ಸ್ ಅಂತ ಬಂದರೆ ನಿಮ್ಗೆ ಏನು ಬರಲ್ಲ. ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ನೀವು ಕರ್ನಾಟಕದ ಬೇರೆ ರಾಜ್ಯದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ಓದ್ತಿಲ್ಲ ನೋ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ ಅಂತ ಇದೆ. ಸೊ ನೀವು ಕಾಲೇಜ್ ಯಾವ್ದು ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಹೋದರೆ ನೀವು ಯೂನಿವರ್ಸಿಟಿ ಕೂಡ ಇಲ್ಲಿ ಹಾಕಿ ಅಥವಾ ನಿಮ್ಮದು PUC ಇದೆ ಅಂತಂದರೆ ನೀವು ಇಲ್ಲಿ PUC ಕೂಡ ಹಾಕಿ ಓಕೆನಾ. ಸೊ ಈಗ ನಾವು ಇವರು UGನ ಕಲಿತಾ ಇದ್ದಾರೆ. ಸೊ ಅವರಿಗೆ ಗುಲ್ಬರ್ಗಾ ಯೂನಿವರ್ಸಿಟಿ ಅಂತ ಇದೆ. ಸೊ ಅದನ್ನು ಇಲ್ಲಿ ನಾನು ಎಂಟರ್ ಮಾಡ್ತೀನಿ ಓಕೆನಾ. ಸೊ ನೋಡಿ ಗುಲ್ಬರ್ಗಾ ಯೂನಿವರ್ಸಿಟಿ ಇದೆ. ಸೊ ಅದನ್ನು ಹಾಕ್ತೀನಿ. ಸೊ ಈ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಕಾಲೇಜ್ ಬರುತ್ತೆ ಸೊ ಅದನ್ನೆಲ್ಲ ನೀವು ಇಲ್ಲಿ ನೀವು ಮೊದಲು UG PG ಸೊ ಏನಿದ್ದೀರಾ ಸೊ ಅದನ್ನು ಇಲ್ಲಿ ಹಾಕಿ. ನೀವು ಇಲ್ಲಿ ಡಿಪ್ಲೊಮಾ ITI PUC ಕೂಡ ಇದ್ದರೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಅಥವಾ ನೀವು PG ಓದ್ತಾ ಇದ್ದೀರಾ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಅಥವಾ ನೀವು ಡಿಗ್ರಿ ಓದ್ತಾ ಇದ್ದರೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನೀವು ಯೂನಿವರ್ಸಿಟಿ ಅವ್ರ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಸೊ ಇದು ಬಹಳ ಮುಖ್ಯವಾಗಿರೋ ಹಂತ ಎಲ್ಲ ಸ್ಟೂಡೆಂಟ್ಗಳಿಗೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ನೋಡಿಬಿಟ್ರೆ ಸೊ ನಿಮ್ಮದು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ಸೊ ನೀವು ಯೂನಿವರ್ಸಿಟಿನ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕಿಕೊಳ್ಬೇಕಾಗುತ್ತೆ ಓಕೆನಾ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಮೇನ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದು ನಿಮ್ಮ ಸರ್ ಅಥವಾ ಟೀಚರ್ ಅಥವಾ ನಿಮ್ಮ ರಿಸಿಪ್ಟ್ ನಂಬರ್ ಮೇಲೆ ಕೂಡ ಇರುತ್ತೆ. ಅಥವಾ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ನಿಮಗೆ ಹೇಳ್ತಾರೆ. ಸೊ ಅದನ್ನು ಹಾಕಿಬಿಟ್ಟು ಗೆಟ್ ಡಾಟಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ಹಾಕ್ತೀನಿ. सो नोड़ी गाइस ಇಲ್ಲಿ ನಾನು ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ सो ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಮಲ್ಲಿಕಾರ್ಜುನ್ ಅಂತ ಸ್ಟೂಡೆಂಟ್ ಹೆಸರು सो ಅದು ಇಲ್ಲಿ ನಿಮ್ಮದು ಹೆಸರು ಬರುತ್ತೆ सो ನೋಡಿ ಇಲ್ಲಿ ನಿಮ್ಮ ಒಂದು ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ सो ಯಾವ ಕಾಲೇಜ್ ಇದೆ ಅಂತ ಓಕೆನಾ सो ಇಲ್ಲಿ ನೋಡಿ ನಂದು ಗವರ್ನಮೆಂಟ್ ಕಾಲೇಜ್ ಅಂತ ಇದೆ सो ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಕೋರ್ಸ್ ಅಂದ್ರೆ ನೀವು ಏನು ಮಾಡಿದಿರಾ ಓಕೆನಾ सो ಇದು ಡಿಗ್ರಿ ಸ್ಟೇಜ್ ಇದೆ सो ಇಲ್ಲಿ ನಾನು ಬಿಕಾಂ ಅಂತ ಸೆಲೆಕ್ಟ್ ಮಾಡ್ತೀನಿ ನೀವು ಒಂದು ವೇಳೆ ಪಿಯುಸಿ ಅಥವಾ ಇದ್ರೆ ಅಥವಾ 10th ಇದ್ರೆ सो ಇಲ್ಲಿ ಎಸ್ಎಲ್ಸಿ ಪಿಯುಸಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ सो ಕಾಲೇಜ್ ಸ್ಟಾರ್ಟ್ ಆದ ಡೇಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ ಅಂದ್ರೂನುವೆ सो ನಿಮ್ಮ ರಿಸಿಪ್ಟ್ ನಂಬರ್ ಮೇಲೆ ಇರುತ್ತೆ सो ಅದನ್ನ ನೀವು ಇಲ್ಲಿ ಹಾಕಿ सो सेलेक्ट डिसिप्लिन कोर्स कंबाइंड अंदर बीकॉम माता सो अदान हाकते सो सेलेक्ट कोर्स इयर अंदर फर्स्ट इयर सेकेंड इयर थर्ड इयर इदु बंदबिट्टु इदु डिग्री सो नीवु इल्ली पीयूसी आगिद्रे सो इल्ली फर्स्ट अंत हाकि अथवा नीवु सेकेंड अंत सेकेंड अंत हाकि पीयूसी गे थर्ड ऑप्शन इरल्ल सो फर्स्ट अंत इदे सेलेक्ट मोड अडमिशन अंदर निम्म मोड अंदर कन्सर्न विच डू नाट रिक्वैरिंग कौन्सिलिंग अंदर इल्ली एरडु आप्शन बरुत्ते कौन्सिलिंग इंद निमगू आय्के आगिद्दीरा अथवा विदाउट कौन्सिलिंग इंद आय्के आगिद्दीरा अंत इदे सो इल्ली नानु विदाउट कौन्सिलिंग इंद आय्के आगिद्दीनि सेलेक्ट अडमिशन इयर अंदर निम्म अडमिशन इयर यावाग आयितु सो इदन्नेल्ल हाक्तीनि सो नोडि ಇನ್ನೊಂದು ಡೀಟೇಲ್ಸ್ ಬಂದ್ಬಿಟ್ಟು ಪಿಯುಸಿ ಡೀಟೇಲ್ಸ್ ಅಂತ ಇದೆ ಸೋ ಅದನ್ನ ಕೂಡ ಇಲ್ಲಿ ಹಾಕಿ ಸೋ ಒಂದು ವೇಳೆ ನಿಮಗೆ ಪಿಯುಸಿ ಡೀಟೇಲ್ಸ್ ಬಂದಿಲ್ಲ ಅಂದ್ರೆ ಸೋ ಅದು ಕೂಡ ಹಾಕುವ ಜರೂರತ್ ಇಲ್ಲ ಸೋ ನೋಡಿ ಇಲ್ಲಿ ನಾನು ಪಿಯುಸಿ ಡೀಟೇಲ್ ಅನ್ನು ಹಾಕ್ತೀನಿ सो मंथ सेलेक्ट माडि सो निम्म यावुदु इयर इदे सो अदन्न कूड सेलेक्ट माडिबिट्टु गेट डाटा अंत क्लिक माडि सो एल्ल डीटेल्स बरुत्ते बंद मेले नीवु इल्ली अंद्रे नीवु कोर्स डीटेल्स नीवु आन्युअल इत्ता सेमिस्टर इत्ता सो आन्युअल इरुत्ते पीयूसी ओकेना सो मार्क्स इत्ता अथवा सीजीपीए इत्ता सो मार्क्स इत्तु अंद्रे वाट एवर यू हैव कंप्लीटेड युवर प्रीवियस क्वालिफाइंग कोर्स फ्रॉम एनी ऑफ द कर्नाटक यूनिवर्सिटीज ಔಟ್ಸೈಡ್ कर्नाटक अंदर नहीं पीयूसी ಔಟ್ಸೈಡ್ कर्नाटक में सो इला ना क्लिक सो इल्ली निम्म डिस्ट्रिक्ट ना सेलेक्ट माडि अंदर नहीं याव कॉलेज अल्ली ओदिदीरा अंत सो कॉलेज ना सेलेक्ट अंदर तालूक ना सेलेक्ट माडि सो तालूक ना सेलेक्ट माडिबिट्टु सो नीवु इल्ली सेलेक्ट प्रीवियस इयर यूनिवर्सिटी ओकेना सो नोडि पीयूसी अंदर यूनिवर्सिटी बंदू डिपार्टमेंट ऑफ प्री यूनिवर्सिटी एजुकेशन अंतर सो नहीं क्लिक निम्मा यूनिवर्सिटी यावुदु बरुत्तो सो अदान क्लिक माडि ओंदु वेळे नीवु यूनिवर्सिटियल्लि ओदिद्रे सो अंदरे मिनिमम 90% विद्यार्थिगळु डिपार्टमेंट ऑफ प्री यूनिवर्सिटी एजुकेशन अल्लि अंदरे पीयूसी यल्लि ओदिर्तारे सो अदान इल्लि हाकि अंदरे सेलेक्ट कॉलेज अंदरे निम्म जिल्लेगे तक्कंते इल्लि कॉलेजेस इरुत्ते सो अदान नीवु इल्लि सेलेक्ट माडबेकागुत्ते सो नोडि इल्लि नानु सेलेक्ट माड्तीनि सो प्लीज सेलेक्ट प्रीवियस इयर कोर्स अंदर इल्ली पीयूसी अथवा 12th अथवा 10th आगिदे सॉरी फ्रेंड्स 11th एंड 12th आगिदे ಒಂದು ವೇಳೆ ನೀವು ಇಲ್ಲಿ पीयूसी ಅವರು ಹಾಕ್ತಾ ಇದ್ದರೆ ಸೋ ನೀವು ಹಿಂದಿನ ವರ್ಷ ನಿಮಗೆ ಬಂದ್ಬಿಟ್ಟು 10th ಅಥವಾ ಫಸ್ಟ್ पीयूसी ಇರುತ್ತೆ ಸೋ ನೀವು ಸೇಮ್ ಹಾಕಬೇಕಾಗುತ್ತೆ ಸೋ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಡಿಸಿಪ್ಲಿನ್ ಅಂದ್ರೆ ನೀವು ಇಲ್ಲಿ ಡಿಸಿಪ್ಲಿನ್ ಯಾಕೆ ಕೊಡ್ತಾರೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಅನುಗುಣವಾಗಿ ಕೊಡ್ತಾರೆ ಅಂದ್ರೆ ಇವರು ಕಾಮರ್ಸ್ ಮಾಡಿದ್ದಾರೆ ಓಕೆನಾ ಸೋ ಅವರಿಗೆ ಹಿಸ್ಟರಿ ಎಕನಾಮಿಕ್ಸ್ ಬಿಸಿನೆಸ್ ಸ್ಟಡಿ ಅಕೌಂಟೆನ್ಸಿ ಅರ್ಥ ಇರುತ್ತೆ ಸೋ ಒಂದು ವೇಳೆ ಅಂದ್ರೆ ನಿಮಗೆ ಏನಾದರೂ ನೀವು ಸೈನ್ಸ್ ಮಾಡಿದ್ರೆ ಸೋ ನಿಮಗೆ PCMB ಇರುತ್ತೆ ಓಕೆನಾ PCMB ಓಕೆನಾ ಇಲ್ಲಿ ನೋಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ಅಂತ ಇರುತ್ತೆ ಸೋ ಆರ್ಟ್ಸ್ ಮಾಡಿದವರಿಗೆ ಸೋ ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಸೋ ಏನು ಮಾಡಿದ್ದೀರಾ ಸೋ ಅದನ್ನ ಇಲ್ಲಿ ನೀವು ಹಾಕಿ ಅಂದ್ರೆ ಫಸ್ಟ್ ಲೆಟರ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಸೋ ಅದನ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಓಕೆನಾ ಸೋ ಇಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಬಿಸಿನೆಸ್ ಸ್ಟಡಿ ಅಂಡ್ ಅಕೌಂಟೆನ್ಸಿ ಓದಿದ್ದಾರೆ ಸೋ ಅದನ್ನ ಇಲ್ಲಿ ಹಾಕೋಣ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್ ಇಯರ್ ಓಕೆನಾ ಸೋ ಇಲ್ಲಿ ಪ್ರೀವಿಯಸ್ ಕೋರ್ಸ್ ಇಯರ್ ಸೆಕೆಂಡ್ PUC सो इल्ली प्लीज इनपुट ओनली लेटर्स एंड नंबर्स अंत इदे सो इदु एंटर प्रीवियस इयर रिजिस्ट्रेशन नंबर सो इन्नोंदु टाइम इदु केळ्ता इदे ओकेना सो इदन्न नीवु फुल्फिल माडि सो इल्ली नोडि नानु इदन्न हाक्ता इद्दीनि प्रीवियस पास इयर अंत इदे सो अदु 2021 नंबर ऑफ स्टडीज इन द सेलेक्टेड यूनिवर्सिटी कॉलेज एंड कोर्स सो इल्ली एष्टु वर्ष ओदिदीरा निम्म कॉलेज अल्ली सो नीवु पास आगिदीरा अथवा फेल आगिदारा सो अदू कूड़ा इल्ली हाकि अथवा नीवु प्रमोटेड अंदरे मुंदे ओंदु कोर्स माडोक्के अंदरे अवेलेबल इद्दीरा अंत नीवु इल्ली केळ्ता इदे सो एस अंत नीवु इल्ली क्लिक माडि सो नीवु निम्म एग्जामिनेशन अल्ली मैक्सिमम मार्क्स एष्टित्तु ओकेना 625 SSLC गे इरुत्ते सो अदू बंदबिट्टु 600 निमगे PUC एंड यूनिवर्सिटीगळल्ली इरुत्ते सो इल्ली 600 मैक्सिमम मार्क्स सो तगोंडिरुव मार्क्स 7474 सो आटोमेटिकली इल्ली पर्सेंटेज बंदबिडुत्ते सो पर्सेंटेज ना नीवु एनु तले केडिसकोबेडि सो इल्ल नोडि इफ यू स्टडी इन PUC और मे बी डिग्री ಅಂತ ಇದೆ सो ಇದನ್ನ ನೀವು ಇಲ್ಲಿ ಹಾಕಿ ಅಂದ್ರೆ ನೀವು ಹಿಂದಿನ ವರ್ಷ ಏನು ಮಾಡಿದ್ರಿ ಅಂತ ಇದು ಕೇಳ್ತಾ ಇದೆ ಸೋ ನೋಡಿ ನಾವು ಹಿಂದಿನ ವರ್ಷ ಮಾಡಿಬಿಟ್ಟಿದ್ದು PUC ಓಕೆನಾ ಸೋ ನೋಡಿ 12 PU ಅಥವಾ 11th and 12th ಅಂತ ಇದೆ. ಸೊ ಸೇಮ್ ಡೀಟೇಲ್ಸ್ನ ಮತ್ತೆ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಅಂದರೆ ಸೆಕೆಂಡ್ ಇಯರ್ನ ನಾನು ಓದ್ಬಿಟ್ಟಿದ್ದೀನಿ. ಎಂಟರ್ ಪ್ರೀವಿಯಸ್ ಇಯರ್ ಕೋರ್ಸ್ ಪರ್ಸೆಂಟೇಜ್ ಅಂದರೆ ನಿಮ್ಮದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟು ಬಂದಿದೆ ಸೊ ಅದನ್ನು ನೀವು ಇಲ್ಲಿ ಹಾಕಿ. ಒಂದು ಸ್ವಲ್ಪ ಬಹಳಷ್ಟು ನಿಮಗೆ ಇಲ್ಲಿ ಡೌಟ್ ಆಗ್ತಾ ಇರಬಹುದು. 79 ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಕಂಪ್ಲೀಟೆಡ್ ಇಯರ್ ಅಂದರೆ ನಿಮ್ಮದು ಯಾವಾಗ ಕಂಪ್ಲೀಟ್ ಆಗಿದೆ ಸೊ ಅದನ್ನು ಕೂಡ ಇಲ್ಲಿ ಹಾಕ್ತೀನಿ. ಸೊ ನೀವು ಆರ್ ಯು ಇನ್ ಹಾಸ್ಟೆಲ್ ಅಂತ ಇದೆ ಅಂದರೆ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಇಲ್ಲ ಅಂತ ನೀವು ಕೇಳ್ತಾ ಇದೆ. ಸೊ ಇದ್ದರೆ ನೀವು ಹೌದು ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಒನ್ ಟೈಮ್ ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿದ್ದರೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇದು ಸ್ಟೆಪ್ 3, ಇಲ್ಲಿ ನೀವು ಏನೂ ಮಾಡೋಕೆ ಬೇಕಾಗಿಲ್ಲ, ಓಕೆನಾ. ಸೊ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಂದರೆ ಸ್ಟೆಪ್ 4ಗೆ ಹೋಗುತ್ತೆ. ಸೊ ಇಲ್ಲಿ ಸ್ಟೆಪ್ 4ಅಲ್ಲಿ ಏನಿರುತ್ತೆ ಅಂದರೆ ಫೈನಲ್ ಸಬ್ಮಿಟ್ ಇರುತ್ತೆ, ಅಂದರೆ ಡಿಕ್ಲರೇಷನ್ ಇರುತ್ತೆ. ಸೊ ಇದನ್ನು ಡಿಕ್ಲರೇಷನ್ನ ಅಂದರೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗುತ್ತೆ, ಓಕೆನಾ. ಸೊ ಸಬ್ಮಿಟ್ ಅಂತ ನಾನು ಕ್ಲಿಕ್ ಮಾಡಲ್ಲ, ಯಾಕಂದರೆ ಒಂದು ಸ್ವಲ್ಪ ನಾನು ಇದರಲ್ಲಿ ರಾಂಗ್ ಟಾಕ್ ಮಾಡಿರಬೇಕು. ಸೊ ನಾನು ಅದಕ್ಕೆ ಇನ್ನೊಂದು ಟೈಮ್ ಕರೆಕ್ಟಾಗಿ ನೋಡಿಬಿಟ್ಟು ಸೊ ನಾನು ಇನ್ನೊಂದು ಟೈಮ್ನ ಚೆಕ್ ಮಾಡಿಬಿಟ್ಟು ಸೊ ಅದನ್ನು ನಾನು ಇಲ್ಲಿ ನೋಡಿಬಿಡ್ತೀನಿ. ಒಂದು ವೇಳೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ರಾಂಗ್ ಏನಾದರೂ ಮಾಡಿದರೆ ಸೊ ಇಲ್ಲಿ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಪರ್ಪಸ್ ಅಂತ ಕೂಡ ಆಪ್ಷನ್ ಇದೆ. ಸೊ ಇದರಲ್ಲಿ ನೀವು ಫೈನಲ್ ಸಬ್ಮಿಟ್ ಮಾಡಿಬಿಟ್ಟು ಸೊ ಇಲ್ಲಿ ಏನಾದರೂ ನೀವು ರಾಂಗ್ ಮಾಡಿದ್ರೂ ಸೊ ನೀವು ವಿತ್ಡ್ರಾ ಅಂದರೆ ಕ್ಯಾನ್ಸಲೇಷನ್ನ ಮಾಡ್ಬೋದಾಗಿದೆ ನಿಮ್ಮ ಅಪ್ಲಿಕೇಶನ್ನ, ಓಕೆನಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಮಿನಿಮಮ್ 20 or 25 minutes ಒಳಗಡೆ ಈ ಒಂದು ವಿಡಿಯೋನ ಮುಗಿಸೋಕ್ಕೆ ಪ್ರಯತ್ನಿಸ್ತಿದ್ದೀನಿ. ಸೊ ವಿಡಿಯೋದಲ್ಲಿ ಪೂರ್ಣ ಇನ್ಫಾರ್ಮೇಷನ್ ಇದೆ, ಒಂದು ಇನ್ಫಾರ್ಮೇಷನ್ ಕೂಡ ಮಿಸ್ ಆಗಿಲ್ಲ. ಸೊ ಇದೇ ರೀತಿ ನಾನು ಹೇಗೆ ಹೇಳ್ತೀನಿ ಅದೇ ರೀತಿ ನೀವು ಅಂದರೆ ಅಪ್ಲೈ ಮಾಡಿದ್ರೆ ಸೊ ನಿಮ್ಮದು 100% ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ. ಮತ್ತು ವಿಥೌಟ್ ಆನ್ಲೈನಲ್ಲಿ ಹೋಗಿಬಿಟ್ಟು ಹಣ ಕೊಟ್ಬಿಟ್ಟು ನೀವು ನಿಮ್ಮ 100 rupees ಅಥವಾ 150ನ ನೀವು ಉಳಿಸ್ಕೊಳ್ಬೋದು, ಓಕೆನಾ. ಆನ್ಲೈನ್ ಥ್ರೂ ಅಂದರೆ ಯೂಟ್ಯೂಬ್ನ ನೋಡಿಬಿಟ್ಟು, ಅಂದರೆ ವಿಡಿಯೋನ ನೋಡಿಬಿಟ್ಟು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಇಂತಹ ವಿಡಿಯೋ